ಗರ್ಜನೆ ಪತ್ರಿಕೆ ಹಾಗೂ ಧರಣಿ ಗರ್ಜನೆ ಯೂಟ್ಯೂಬ್ ನ್ಯೂಸ್ ವತಿಯಿಂದ ಧರಣಿ ಗರ್ಜನೆ ವೀಕ್ಷಕರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಆದಷ್ಟು ಮನೆಯಲ್ಲಿ ಸರಳವಾಗಿ ಆಚರಿಸೋಣ. ರಸ್ತೆಯಲ್ಲಿ ಆಚರಿಸುವುದು ಬೇಡ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಮಾಸ್ಕ್ ಅನ್ನು ತಪ್ಪದೇ ಧರಿಸಿ ಕೈಗಳನ್ನು ಆಗಾಗ ಸ್ಯಾನಿಟೈಸ್ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಧರಣಿ ಗರ್ಜನೆ ನ್ಯೂಸ್ ವತಿಯಿಂದ ಸಾರ್ವಜನಿಕರಲ್ಲಿ ಇದೊಂದು ಮನವಿ. ಮತ್ತೊಮ್ಮೆ ಕನ್ನಡ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳನ್ನು ನಾವು ಅನುಭವಿಸಬೇಕು ಅಂತಂದ್ರೆ ನಾವು ಸೇಫ್ ಆಗಿರಬೇಕು. 2020 ಆಸ್ಪತ್ರೆ ರೋಗ ಸಾವು ಇವುಗಳನ್ನೇ ನಾವು ನೋಡಿಕೊಂಡು ಕೇಳಿಕೊಂಡು ಬಂದಿದ್ದೀವಿ. ಅಟ್ಲೀಸ್ಟ್ 2021 ನಾವು ಸಂಭ್ರಮದಿಂದ ಸಂತೋಷದಿಂದ ಅನುಭವಿಸುವಂಥ ವರ್ಷ ಆಗಬೇಕಾದ್ರೆ ನಾವು ಜಾಗರೂಕರಾಗಿ ನಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಬೇಕು. ಪ್ರತಿಯೊಬ್ಬ ಸಾರ್ವಜನಿಕನ ಕರ್ತವ್ಯ ಮತ್ತೊಬ್ಬ ಮನೆಯ ಕುಟುಂಬ ಸದಸ್ಯನ ಕರ್ತವ್ಯ ಅಂದರೆ ತನ್ನ ಕುಟುಂಬವನ್ನು ಸೇಫ್ ಆಗಿಟ್ಕೊಳ್ಳೋದು. ಅದೇ ರೀತಿಯಲ್ಲಿ ಈ ಸಮಾಜದ ಸ್ವಾಸ್ಥ್ಯವನ್ನು ಸಹ ಸರಿಯಾಗಿಟ್ಕೊಳ್ಳೋದು. ಅದು ಮಾಡಬೇಕು ಅಂತಂದರೆ ನಾವು 31ರ ರಾತ್ರಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರೆ ಅದೇ ಹೊಸ ವರ್ಷದ ಪ್ರಾರಂಭವಾಗ್ತದೆ. ನಮ್ಮ ಕುಟುಂಬ ನಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರೆ, ನಮ್ಮ ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ, ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ಅಣ್ಣ ತಂಗಿಯರು ಅಕ್ಕ ತಮ್ಮ ಎಲ್ಲರೂ ಕಾಯ್ತಾ ಇರ್ತಾರೆ, ಮಕ್ಕಳು ಕಾಯ್ತಾ ಇರ್ತಾರೆ. ಆದರೆ ನಾವು ಎಲ್ಲೋ ದೂರದ ಜಾಗದಲ್ಲಿ ಮೋಜು ಮಸ್ತಿ ಮಾಡ್ತಾ, ರಸ್ತೆ ಮೇಲೆ ಕೇಕ್ಗಳನ್ನು ಕಟ್ ಮಾಡ್ಕೊಳ್ತಾ, ವೀಲಿಂಗ್ ಮಾಡ್ತಾ, ಗಾಡಿಯ ಸೈಲೆನ್ಸರ್ಗಳನ್ನು ಹೆಚ್ಚು ಕಡಿಮೆ ಮಾಡ್ತಾ ಓಡಾಡಿಸ್ಕೊಂಡು ನಾವು ಸಂಭ್ರಮದ ಆಚರಣೆಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಆದರೆ ಅದರ ಪರಿಣಾಮಗಳನ್ನು ನಾನು 25 ವರ್ಷಗಳ ಅನುಭವದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇನೆ. ಮಾರನೇ ದಿನ ಬೆಳಗ್ಗೆ ಅಂದರೆ 31ರ ರಾತ್ರಿ ನಾವು ಏನು ಮಾಡಿರ್ತೀವಿ ಅದರ ಫಲ ನಮಗೆ 1ನೇ ತಾರೀಕು ಬೆಳಗ್ಗೆ ಸಿಗ್ತಾ ಇರ್ತದೆ. ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬರ್ತಾ ಇರ್ತದೆ, ಆಸ್ಪತ್ರೆಯಿಂದ ಫೋನ್ ಬರ್ತಾ ಇರ್ತದೆ, ಮಾರ್ಚುರಿಯಿಂದ ಫೋನ್ ಬರ್ತಾ ಇರ್ತದೆ, ಯಾರ್ಯಾರು ಏನೇನೋ ಫೋನ್ ಮಾಡಿಕೊಂಡು ಮಾರನೇ ದಿನ ನೋವು ಮತ್ತು ಕಷ್ಟದ ವಿಷಯಗಳನ್ನು ಹೇಳ್ಕೊಂಡು ಬರ್ತಾ ಇರ್ತಾರೆ. ಇದು ನಮ್ಮ ಪ್ರಾರಂಭದ ದಿನ ಆಗಿಬಿಡ್ತದೆ 1ನೇ ತಾರೀಕು. ಯಾವ 1ನೇ ತಾರೀಕಿನಿಂದ ನಾವು ಅನುಭವಿಸ್ತೇವೋ ಅದನ್ನು ವರ್ಷ ಪೂರ್ತಿ ಅನುಭವಿಸುವಂತ ಒಂದು ನಮಗೆ ತೊಂದರೆ ಉಂಟಾಗ್ತದೆ. ಆದ್ರಿಂದ ನೀವೆಲ್ಲರೂ ಈ ಸರಿ ಕೊರೋನಾದ ಪ್ರಭಾವ ಇನ್ನೂ ಕಡಿಮೆ ಆಗಿಲ್ಲ, ಅದರ ಹಾವಳಿ ಇನ್ನೂ ಇದೆ, ನಮಗಿನ್ನೂ ಅದರ ಪ್ರತಿರೋಧಕ ಶಕ್ತಿ ಬಂದಿಲ್ಲ. ಆದ್ದರಿಂದ ನಾವು ನಮ್ಮ ಕುಟುಂಬ ಮತ್ತು ಸಮಾಜವನ್ನು ರಕ್ಷಿಸಿಕೊಂಡು ನಾವು ಸಹ ಸಂತೋಷವಾಗಿ 2021 ಕಳೀಬೇಕಂದ್ರೆ ನೀವು ನಿಮ್ಮ ಮನೆಯಲ್ಲಿ ತಂದೆ ತಾಯಿ, ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ ಅಂದ್ರೆ ಮನೆಯಲ್ಲಿ ಒಂದು ಉತ್ತಮವಾದ ಭೋಜನವನ್ನು ಏರ್ಪಡಿಸಿಕೊಂಡು ಮನೆಯಲ್ಲಿ ಅವ್ರ ಜೊತೆ ಆಟ ಆಡ್ತಾ ಕಳೆದ್ರಿ ಅಂತಂದ್ರೆ ನಿಮ್ಮ 2021 ಅರ್ಥಪೂರ್ಣ ಮತ್ತು ಸಂತೋಷಮಯವಾಗಿರ್ತದೆ ಅಂತ ನಾನು
ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ವೇ ಜನ ಸುಖಿನೋ ಬಂತು. 2020ರಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಧರಣಿ ಗರ್ಜನೆ ಇವರಿಗೂ ಸಹ ನಾನು ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರಿಗೂ ಸಹ 2021 ಒಳ್ಳೆಯ ವರ್ಷಗಳಲ್ಲಿ ಅಂತ ಹಾರೈಸ್ತೇನೆ. ಎಲ್ಲರೂ ಸಂತೋಷ ಕೊಡ್ಲಿ, ಎಲ್ಲರೂ ಆರೋಗ್ಯ ನೆಮ್ಮದಿ ಸಮೃದ್ಧಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಅದಕ್ಕೆ ಪೂರಕವಾಗಿ ನಾವು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂದರೆ ನಾವೂ ಅಷ್ಟೇ ಕಾನೂನು ಪಾಲಿಸ್ಕೊಂಡು, ಏನು ಕೊರೋನಾ ಇದೆ, ಕೊರೋನಾ ಪಾರ್ಟ್ 1 ಬಂದೋಗಿದೆ, ಕೊರೋನಾ ಪಾರ್ಟ್ 2 ಬರ್ತಾಯಿದೆ. ಅದರಿಂದ ಮುಖ್ಯವಾಗಿ ಮನುಷ್ಯನ ಜೀವ ಮುಖ್ಯ, ಜೀವನ ಮುಖ್ಯ. ಅದರಿಂದ ನಾವು ಚೆನ್ನಾಗಿರಬೇಕು ಅಂದರೆ ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿರಬೇಕು ಅಂದರೆ ಸಮಾಜದಲ್ಲಿ ಎಲ್ಲ ಒಂದು ಇದನ್ನು ಏನು COVID-19 ಇದೆ ಅದನ್ನು ಪಾಲಿಸ್ಕೊಂಡು ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗುತ್ತೆ. ಕ್ರಮ ಅಂದರೆ ಸ್ಯಾನಿಟೈಸರ್ ಬಳಸ್ಕೊಬೇಕಾಗುತ್ತೆ, ಮಾಸ್ಕ್ ಧರಿಸಬೇಕಾಗುತ್ತೆ, ಡಿಸ್ಟೆನ್ಸ್ ಇರಬೇಕಾಗುತ್ತೆ, ಮನುಷ್ಯರಲ್ಲಿ ಡಿಸ್ಟೆನ್ಸ್ ಇರಬೇಕಾಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ವರ್ಷಗಳು ಎಲ್ಲ ದಿನಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಫಸ್ಟು ನಾವು ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರ್ತೀವಿ. ಅದರಿಂದ ನಾವು ಚೆನ್ನಾಗಿರಬೇಕು ಅಂದರೆ ಎಲ್ಲ ಡಿಸ್ಟೆನ್ಸ್ ಪಾಲಿಸಿ, ಏನು COVID-19 ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಸರ್ಕಾರಕ್ಕೆ ಸಹಕರಿಸಬೇಕು, ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು. ಪೊಲೀಸು ಸರ್ಕಾರ ಮಾಡ್ತಕ್ಕಂಥದ್ದು ಜನಗಳಿಗೋಸ್ಕರ, ಆ ಜನಗಳಿಗೋಸ್ಕರ ಮಾಡಿರೋದನ್ನು ನೀವು ಸಹಕಾರ ಕೊಟ್ಟು ನೀವು ಅದಕ್ಕೆ ಪಾಲಿಸಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ. ಎಲ್ಲರೂ ಚೆನ್ನಾಗಿರಿ, ಸಂತೋಷವಾಗಿರಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಹೊಸ ವರ್ಷ ಸುಖ ಸಂತೋಷ ಸಮೃದ್ಧಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ರಾತ್ರಿ ಹೊತ್ತು ಜನ ಓಡಾಡ್ತಾ ಇರ್ತಾರಲ್ಲ, ಈ ಹೊಸ ವರ್ಷ ಆಚರಣೆ ಮಾಡ್ತಾರೆ, ಏಕಾಏಕಿ ಗಾಡಿಗಳು ಯಾವ ರೀತಿ ಎಲ್ಲಾದರೂ ಡ್ರೈವ್ ಮಾಡೋದು ಇಂಥದ್ದೆಲ್ಲ ಯಾವ ರೀತಿ ಕ್ರಮ? ಖಂಡಿತ, ನಮ್ಮ ಮಾನ್ಯ ಕಮಿಷನ್ ಸಾಹೇಬರು ಬಂದಿದ್ದಾರೆ, ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ನಮ್ಮ ಜಾಯಿಂಟ್ ಕಮಿಷನ್ ಸಾಹೇಬರು ರವಿಕಂದೇಗೌಡರು ಸಾಹೇಬರಾಗಲಿ, ಡಿ ಸಿ ಪಿ ಮೇಡಮ್ ಆಗಲಿ, ಈ ಸತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ, ಯಾವುದೇ ಕಾರಣಕ್ಕೂ ಹೊಸ ವರ್ಷ ಆಚರಣೆ ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಎಲ್ಲ ವೀಲಿಂಗ್ ಮಾಡ್ತಕ್ಕಂಥವ್ರಿಗೆ ಒಂದು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ವೀಲಿಂಗ್ ಅಂತ ಘಟನೆಗಳು ಮಾಡಬೇಡಿ. ಒಂದು ಜೀವ ಅಮೂಲ್ಯವಾದದ್ದು, ಆ ಅಮೂಲ್ಯವಾದ ಒಂದು ಪ್ರಾಣನ ಕಳ್ಕೊಂಬೇಡಿ. ಅದರಿಂದ ಪೊಲೀಸ್ನವ್ರ ಜೊತೆ ಸಹಕರಿಸಿ, ಟ್ರಾಫಿಕ್ ಪೊಲೀಸ್ನವ್ರ ಜೊತೆ. ನಾವು ಅಷ್ಟೇ, ಮೇಲಧಿಕಾರಿಗಳು ಆದೇಶದಂತೆ ಎಲ್ಲ ಫ್ಲೈಓವರ್ಸು, ಎಲ್ಲ ಮೇಯ್ನ್ ಮುಖ್ಯ ರಸ್ತೆಗಳನ್ನ ಬ್ಯಾರಿಕೇಡ್ ಇಟ್ಕೊಂಡು ಎಲ್ಲ ಕಂಟ್ರೋಲ್ ಮಾಡ್ತೀವಿ. ಒಂದು ವೇಳೆ ಅದು ಮೀರಿ ಬಂದಾಗ ಡಿ ಡಿ ಕೇಸ್ ಏನಿದೆ, ಆ ಡಿ ಡಿ ಕುಡಿದು ವಾಹನ ಓಡಿಸಿದ್ರೆ ಡಿ ಡಿ ಕೇಸ್ಗಳು ಆಗ್ತಿವೆ. ಮತ್ತು ಮುನ್ನೆಚ್ಚರಿಕಾ ಕ್ರಮವಾಗಿ ಮೇಲಧಿಕಾರಿಗಳ ಆದೇಶದಂತೆ ನಾವು ಏನು ಬೇಕೋ ಶಿಸ್ತು ಕ್ರಮ ಖಂಡಿತ ಜರುಗಿಸ್ತೀವಿ, ಅದರಲ್ಲೇನು ಎರಡು ಮಾತಿಲ್ಲ. ಅದರಿಂದ ದಯವಿಟ್ಟು ಅದಕ್ಕೆ ಒಳಪಡಕ್ಕೆ ಹೋಗ್ಬೇಡಿ. ನೀವು ಚೆನ್ನಾಗಿರಬೇಕು ಅಂದರೆ ಅದರ ಅವಶ್ಯಕತೆ ಏನಿಲ್ಲ. ಏನು ವೀಲಿಂಗ್ ಮಾಡ್ದೇ ನಮಗೆ ಸುಖ ಸಂತೋಷ ಸಿಗುತ್ತೆ ಅನ್ನೋ ಕಲ್ಪನೆ ಬೇಡ. ಆಮೇಲೆ ಟ್ರಿಪಲ್ ರೈಡಿಂಗ್ ಬರೋದು, ಕೂಕ್ಕೊಳ್ಳೋದು, ಹೊಸ ವರ್ಷ ಕೂಗಾಟ, ಏಕೆಂದರೆ ವಯಸ್ಸಾಗಿರೋರು ಇರ್ತಾರೆ, ಏಜ್ಡ್ ಇರ್ತಾರೆ, ಬಿ ಪಿ ಶುಗರ್ ಇರ್ತದೆ, ಇವ್ರು ಕೂಗಾಟ ಚೀರಾಟದಿಂದ ಅವರು ತೊಂದರೆ ಅನುಭವಿಸ್ತಾರೆ. ಅದಕ್ಕೆ ಖಂಡಿತ ಅವಕಾಶ ಮಾಡಿಕೊಡಲ್ಲ. ನಾವು ಲ್ಯಾಂಡ್ ಆರ್ಡರ್ ಆಗಿರ್ಬೋದು, ಟ್ರಾಫಿಕ್ನವ್ರು ಆಗಿರ್ಬೋದು, ನಾವು ಎಚ್ಚರಿಕೆ ತಗೊಂಡು 24 ಗಂಟೆ ಕೆಲಸ ಮಾಡ್ತೀವಿ. ಏನು ಅನಾಹುತಗಳಾಗದಂಗೆ ಕಾಪಾಡ್ತಕ್ಕಂಥದ್ದು ನಮ್ಮ ಹೊಣೆಯಾಗಿರ್ತದೆ. ಅದೇ ರೀತಿಯಲ್ಲಿ ನಮಗೆ ಸಹಕರಿಸ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು. ನಾವಂತೂ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ನಿರ್ದಾಕ್ಷಿಣ್ಯವಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸ್ತೇವೆ. ಧನ್ಯವಾದಗಳು.
ಪತ್ರಿಕೆಯ ಸಂಪಾದಕರಾದ ರಣೀಶ್ ಕುಮಾರ್ ಅವರಿಗೆ ಸೊ ಭಗವಂತ ಸಕಲ ಇದನ್ನು ನೀಡಿ ಅವರ ಒಂದು ಏನು ಧರಣಿ ಪತ್ರಿಕೆ ಏನಿದೆ ಅದು ಮುಂಬರುವ ದಿನಗಳಲ್ಲಿ ಸತ್ಯ ಶೋಧನೆಗೆ ಎಡೆ ಮಾಡಿಕೊಟ್ಟು ಇವತ್ತೇನು ಮಾಧ್ಯಮ ಮತ್ತು ಸಾರ್ವಜನಿಕ ನಡುವೆ ಏನು ಗ್ಯಾಪ್ ಇದೆಲ್ಲ ಸತ್ಯದಲ್ಲಿ ಆ ಗ್ಯಾಪ್ನ ಕಂಪ್ಲೀಟ್ ಮಾಡೋವಂಥ ಒಂದು ಕೆಲಸ ಧರಣಿ ಪತ್ರಿಕೆ ಮಾಡಲಿ, ನೈಜತೆಯನ್ನು ಚಿತ್ರೀಕರಿಸಿ ಜನಗಳಿಗೆ ಅದು ನೈಜತೆಯನ್ನು ಕೊಡಲಿ, ಸಮಾಜದಲ್ಲಾಗುವಂಥ ಎಲ್ಲ ಯಾವುದೇ ಅಹಿತಕರ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸಿ ಅದನ್ನು ಪೊಲೀಸರ ಗಮನಕ್ಕೂ ಸಹ ತಂದರೆ ನಾವು ಸಹ ನಾವು ಕಾರ್ಯಾಚರಣೆ ಮಾಡಿದ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಏನು ಅಹಿತಕರಗಳು ನಡೀತವೆ ಅಥವಾ ನಡೆಯಬಹುದಾದ ಒಂದು ಸಂಭವ ಇರುತ್ತೆ ಅಂಥವನ್ನ ತುರ್ತುಗತಿಯಲ್ಲಿ ಅದನ್ನು ನಮ್ಮ ನಿಲ್ಲಿಸುವಂಥ ಕಾರ್ಯ ನಮ್ಮಿಂದನಾಗುತ್ತೆ. ಸೊ ಒಳ್ಳೆಯದಾಗಲಿ, ಹೊಸ ವರ್ಷ ನಿಮಗೆ 2021 ಹೊಸ ವರ್ಷ ನಿಮ್ಮ ಪತ್ರಿಕೆ ಹಾಗೂ ನಿಮ್ಮ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿ ಮತ್ತು ನಿಮ್ಮ ಮಾಧ್ಯಮ ವರ್ಗದ ವರದಿಗಾರರಿಗೆ ಒಳ್ಳೆಯದಾಗಲಿ, ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಒಳ್ಳೆಯದ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಈ ನ್ಯೂಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.